ಲೆಟ್ ಮೀ ಟು ಸೇ, ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೋತಾ ಇದೆ. ಎಲೆಕ್ಟೆಡ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನುಬಾಹಿರವಾದದ್ದು. ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು, ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದು. ಮೈ ರೋಲ್ ಈಸ್ ನಾಟ್ ದೇರ್. ವೇರ್ ಈಸ್ ಮೈ ರೋಲ್ ಹೇಳಿ ನೋಡೋಣ. ನನ್ನದು ರೋಲ್ ಏನಿದೆ? ಏನೂ ಇಲ್ಲದೇ ಅನಗತ್ಯವಾಗಿ ಇದು ಮಾಡ್ತಾಯಿದ್ದೆ. ಸೊ ಅದರಿಂದ ಅದಕ್ಕೆ ನಾವು ಶೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನುಬಾಹಿರವಾಗಿದೆ, ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ, ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ. ಇದನ್ನು ವಾಪಸ್ ತಗೋಬೇಕು. ಯಾಕಂತಂದರೆ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು? ಅಲ್ಲ, ಗವರ್ನರ್ಗೆ ಅಡ್ವೈಸ್ ಮಾಡೋರು ಯಾರು? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ನಾವು ಅಡ್ವೈಸ್ ಮಾಡಿದ್ದೀವ? ನಮ್ಮನ್ನು ಕೇಳಿದಾರ? ಆಮೇಲೆ ಮುಖ್ಯಮಂತ್ರಿಗಳು ಅಲ್ಲ, ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡೀಟೈಲಾಗಿ. ಅವತ್ತೇ 26ನೇ ತಾರೀಕು 6:30 ಕೊಟ್ಟಿದ್ದಾರೆ, ಅದನ್ನು ನೋಡಿಲ್ಲ. ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ 14ನೇ ತಾರೀಕಿಗೆ. ಅದು ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಿಯಲ್ ಕಮಿಷನ್? ಅದ್ರ ವರದಿ ಬರಬೇಕಲ್ಲ. ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ದರೆ ಅದನ್ನು ಎಂಕ್ವೈರಿ ಮಾಡಿ ಕೊಡಿ ರಿಪೋರ್ಟನ್ನು ಅಂತ ಹೇಳಿದ್ದೀವಿ, ಅದನ್ನು ಕನ್ಸಿಡರ್ ಮಾಡಿಲ್ಲ. ಸೊ ಇವರು ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. BJP JDSನವರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಏನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವರಿಗೆ. ಅವ್ರಿಗೆ ವಸ್ತುಸ್ಥಿತಿ ಪರಿಸ್ಥಿತಿ ಅರ್ಥ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಬಿಡದಿನಲ್ಲಿದೆ, ಮಾಡಲಿ. ಅವರು ಕೇಂದ್ರದ ಮಂತ್ರಿ. ಯಾರು ಅವರು? ಕೇಂದ್ರದ ಮಂತ್ರಿ, JDSನ ನಾಯಕ. ಏನೂ ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸಾರಿ ಪಾದಯಾತ್ರೆ ಬೇಡ ಅಂತ ಹೇಳ್ತಾರೆ. ಮಳೆ ಜಾಸ್ತಿ ಆಗಿದೆ, ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ, ಪ್ರವಾಹ ಬಂದಿದೆ, ಅದ ಕಡೆಗೆ ನಾವು ಗಮನ ಕೊಡಬೇಕು. ಈಗ ಹೊರಟೋಯ್ತಾ ಅದು? ಹಾಂ, ಅಂದರೆ ಇವರು ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲಲ್ಲ. ನಾವೆಲ್ಲ ಸಿದ್ಧ ಆಗಿದ್ದೀವಿ, ಎಲ್ಲ ಎದುರಿಸ್ತೀವಿ, ಎಲ್ಲ ವರದಿ ತರಿಸ್ತಾ ಇದ್ದೀನಿ. ಮನೆ ಬಿದ್ದಿರೋದಿರ್ಬೋದು, ರಸ್ತೆ ಕೆಟ್ಟಿರೋದಿರ್ಬೋದು, ಬ್ರಿಡ್ಜ್ಗಳು ಬಿದ್ದೋಗಿರೋದಿರ್ಬೋದು, ವಿದ್ಯುತ್ ಕಂಬಗಳು ಹೋಗಿರ್ತಕ್ಕಂಥದ್ದಿರ್ಬೋದು, ಇದ್ರ ಬಗ್ಗೆ ಎಲ್ಲ ವರದಿ ತರಿಸ್ತೀವಿ.